ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಚಲುವರಾಯಸ್ವಾಮಿ. ಸಹವಾಸ ಸಾಕು ಅಂತ ಕುಮಾರಸ್ವಾಮಿಗೆ ಕೈ ಮುಗಿದಿದ್ದಾರೆ ಚಲುವರಾಯಸ್ವಾಮಿಯವರು. ಮಂಡ್ಯದಲ್ಲಿ 7 ಜನ ಜೆಡಿಎಸ್ ಶಾಸಕರು ಏನ್ ಮಾಡ್ತಿದ್ದಾರೆ ಅಂತ ಇದೇ ಸಂದರ್ಭದಲ್ಲಿ ಚಲುವರಾಯಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ಬಗ್ಗೆ ತಡೆ ಹಿಡಿದಿದ್ರೆ ವಿಧಾನಸೌಧದ ಮುಂದೆ ಕೂತು ಪ್ರತಿಭಟಿಸಲಿ. ಚುನಾವಣೆಗೂ ಮೊದಲು ಯಾರನ್ನು ಕೇಳದೆ ನಾಲೆಗಳಿಗೆ ನೀರ್ ಬಿಟ್ಟು, ಅದೇ ಚುನಾವಣೆ ಆದ ನಂತರ ನೀರ್ ಬಿಡೋದಕ್ಕೆ ಹಿಂದೇಟು ಹಾಕಿದ್ರು ಅಂತ ಹೆಚ್ ಡಿ ಕೆ ವಿರುದ್ಧ ವಾಗ್ದಾಳಿಯನ್ನ ಮುಂದುವರೆಸಿದ್ದಾರೆ ಚಲುವರಾಯಸ್ವಾಮಿ. 7 ಜನ ಜೆಡಿಎಸ್ ನ ಶಾಸಕರಿದ್ದಾರೆ ಮಂಡ್ಯದಲ್ಲಿ, ಆದ್ರೆ ಏನ್ ಮಾಡ್ತಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಅನುದಾನದ ಬಗ್ಗೆ ತಡೆ ಹಿಡಿದಿದ್ರೆ ವಿಧಾನಸೌಧದ ಮುಂದೆ ಕೂತು ಪ್ರತಿಭಟಿಸ್ಲಿ. ಚುನಾವಣೆಗೂ ಮೊದಲು ಯಾರನ್ನು ಕೇಳದೆ ನಾಲೆಗಳಿಗೆ ನೀರ್ ಬಿಟ್ರು, ಆದ್ರೆ ಈಗ ನೀರ್ ಬಿಡೋದಕ್ಕೆ ಹಿಂದೇಟು ಹಾಕ್ತಿದ್ದಾರೆ ಅಂತ ಕುಟುಕಿದ್ದಾರೆ ಚಲುವರಾಯಸ್ವಾಮಿ. ಇವತ್ತು ಬೀದಿಗೆ ಬಂದಿರತಕ್ಕಂಥ ಕಬ್ಬು ಬೆಳೆಗಾರರ ಪರಿಸ್ಥಿತಿ, ಅವರ ಜೀವನ, ಅವರ ಕಬ್ಬು 14 ತಿಂಗಳು 15 ತಿಂಗಳು 18 ತಿಂಗಳಾಗಿ ಇವತ್ತು ಕಬ್ಬನ್ನು ಅರಿಯಲಿಕ್ಕಾಗದಲ್ಲೇ ಇಡೀ ಜಿಲ್ಲೆಯ ಜನ ಪರದಾಡ್ತಾ ಇರ್ತಕ್ಕಂಥದ್ದಕ್ಕೆ ಕಾರಣ ಇವರು. ಅಂದರೆ ಇವರು 7 ಜನ ಗೆದ್ದವರು ಅವ್ರನ್ನೇ ತೋರಿಸೋದಲ್ಲ, ಇವರಿಗೆ ಅವ್ರನ್ನ ಹೊಣೆ ಮಾಡೋಕ್ಕೆ ರೈಟ್ಸೇ ಇಲ್ಲ. ಜನ ಕೇಳ್ತಾರೆ, ನಿಮ್ಮಂಥವ್ರು ನಮ್ಮಂಥವ್ರು ಕೇಳಬೇಕು, ನಾವು ಹೊರಗಡೆ ಇರೋರು. ಇವ್ರ ಕೆಲಸ ಇವ್ರು ಮಾಡಬೇಕು. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಬಂದು 7 ಜನನ ಕಟ್ಕೊಂಡು, ಕುಮಾರಸ್ವಾಮಿಯವರು, ನಾನು 14 ತಿಂಗಳಲ್ಲಿ ನಿಮಗೆ ಮೋಸ ಮಾಡಿದ್ದೀನಿ, ನಾನು ಯಾವುದನ್ನು ಮಾಡೋಕ್ಕಾಗಲಿಲ್ಲ, ಫ್ಯಾಕ್ಟ್ರಿನ ಮುಚ್ಚೋದಕ್ಕೆ ನಾನೇ ಕಾರಣ, ಇವತ್ತು ಈ ಕಬ್ಬಿನ ಬೆಳೆಗಾರರ ಪರಿಸ್ಥಿತಿಗೆ ಬರಲಿಕ್ಕೆ ನಾನೇ ಕಾರಣ. ಸೊ ಅದರಿಂದ ನನ್ನ ತಪ್ಪನ್ನು ಒಪ್ಕೊಂಡು ಆಮೇಲೆ ಇವ್ರು ಪ್ರಾರಂಭ ಮಾಡಲಿ. ಆದರೆ ಈ ಜಿಲ್ಲೆ ಜನ 7 ಕ್ಷೇತ್ರವನ್ನು ಗೆಲ್ಲಿಸಿ ನಿಮಗೆ ಆಶೀರ್ವಾದ ಮಾಡಿದ್ರಲ್ಲ, ಈ ಜಿಲ್ಲೆ ಜನಕ್ಕೆ 14 ತಿಂಗಳಲ್ಲಿ ಇವ್ರು ಏನು ಮಾಡಿದರು ಅನ್ನೋದನ್ನು ಕನಿಷ್ಠ ವಿಮರ್ಶೆ ಮಾಡ್ಕೊಳ್ತಕ್ಕಂಥ ಸೌಜನ್ಯನೂ ಇಲ್ಲದಲೇ ಈ ಬಂದು ಅನುಕಂಪದ ಮಾತನಾಡಿ ಇಲ್ಲಿ ಅನುಕಂಪನ ಗೀಟಿಸ್ಕೊಳ್ತಕ್ಕಂಥದ್ದನ್ನು ಇನ್ನಾದರೂ ಬಿಟ್ಟರೆ ಅವರು, ಇವ್ರಿಗೆ ಗೌರವ ಅಂತ ಅನಿಸುತ್ತೆ ನನಗೆ.